ನಮಸ್ಕಾರ ವೀಕ್ಷಕರೇ, ಇವತ್ತು ಮಂಗಳೂರು ಸೌತೆಕಾಯಿಯಿಂದ ತಂಬುಳಿ ಮಾಡೋದನ್ನ ಹೇಗೆ ಅಂತ ನಮ್ಮ ಭಟ್ರು ಹೇಳ್ಕೊಡ್ತಾರೆ. ಭಟ್ರೆ, ಮಂಗಳೂರು ಸೌತೆಕಾಯಿಂದ ತಂಬುಳಿ ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನ ಮಾಡ್ಬೇಕಾದ್ರೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳಿಸ್ಕೊಡ್ತೀರಾ? ಇದಕ್ಕೆ ತೆಂಗಿನಕಾಯಿ ತುರಿ ಬೇಕು, ಹುಣಸೇಹಣ್ಣು ರಸ, ಹಸಿ ಮೆಣಸು, ಜೀರಿಗೆ, ಉಪ್ಪು. ಓಕೆ, ಮಂಗಳೂರು ಸೌತೆಕಾಯಿಗೆ ಪೀಸ್ಗಳು ಮಾಡಿದ್ದು ಇದಿಷ್ಟು ತೆಗಿತೇನೆ ನೋಡಿ. ಇದು ಸೌತೆಕಾಯಿ, ಇದು ಹಸಿ ತಂಬುಳಿ. ಹಸಿ ತಂಬುಳಿ ಫ್ರೈ ಮಾಡೋದೇನು ಇರೋದಿಲ್ಲ. ಇದಕ್ಕೆ 2 ಟೀ ಸ್ಪೂನು ತೆಂಗಿನಕಾಯಿ ತುರಿ. ಓಕೆ, ಇದಕ್ಕೆ ಹಾಕುವಂಥದ್ದು 1/2 ಟೀ ಸ್ಪೂನ್ ಉಪ್ಪು. ಉಪ್ಪು 2 ಟೀ ಸ್ಪೂನ್ ಹುಣಸೆಹಣ್ಣಿನ ಹುಳಿ. ಆಯ್ತಾ, 1/2 ಟೀ ಸ್ಪೂನ್ ಜೀರಿಗೆ ಹಸಿ, ಹಸಿ ಮೆಣಸು. ಓಕೆ, 4-5 ಪೀಸ್. 1/2 ಟೀ ಸ್ಪೂನ್ ಬೆಲ್ಲ. ಬೆಲ್ಲ ಸಾಕಾಗತ್ತೆ. ಓಕೆ, ಈಗ ಇದಿಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ. ಓ, ಇದಿಷ್ಟನ್ನ ರುಬ್ಕೊಂಡು ರುಬ್ಕೋಬೇಕು. ಫ್ರೈ ಏನು ಮಾಡೋದು ಬೇಡ. ಬೇಡ, ಏನು ಬೇಡ. ಹಸಿ ಏನು? ಹಸಿ ಹಸಿ ತಂಬುಳಿ. ಈ ಊಟಕ್ಕೆ ಬಿಸಿಲು ದಿವಸದಲ್ಲಿ ಭಾರಿ ಒಳ್ಳೇದು. ಓ, ಬೇಸಿಗೆ ಕಾಲದಲ್ಲಿ ಬಹಳ ಒಳ್ಳೆ, ದೇಹಕ್ಕೆ ತಂಪನ್ನು ಕೊಡುತ್ತದೆ. ನೀರು, ನೀರು 1 ಕಪ್ ಹಾಕ್ಬಿಡಿ. ಸಾಕ ಸಾಕು, ಬೇಸಿಗೆಯಲ್ಲಿ ಭಾರಿ ಒಳ್ಳೇದು. ನೋಡಿ, ಇಷ್ಟು ಕ್ಲೀನ್ ಆಗಿ ನೇಸ್ ಆಗ್ಬೇಕು. ಇದಕ್ಕೆ ಸೋಸ್ಲಿಕ್ಕೆ ಒಂದು ಇದು ಕೊಡಿ. ಈಗ ಇದನ್ನು ಕ್ಲೀನ್ ಆಗಿ ಏನು ಇರಲ್ಲ, ಆದ್ರೆ ಸ್ವಲ್ಪ ಸೋಚ್ಕೊಳ್ಬೇಕು ಅಷ್ಟೇ. ಕಾಯಿ ಅಜಿಗಿಟ್ಟು ಯಾವುದು ಬರಲ್ಲ. ಇದು ಮಂಗಳೂರು ಸೌತೆಕಾಯಿಯಿಂದ ಮಾಡಿದ ತಂಬುಳಿ. ವೀಕ್ಷಕರೇ, ಮಂಗಳೂರು ಸೌತೆಕಾಯಿಯಿಂದ ಮಾಡಿದ ಹಸಿ ತಂಬುಳಿಯನ್ನ ತಯಾರು ಮಾಡಿಕೊಟ್ಟಿದ್ದಾರೆ ನಮ್ಮ ಭಟ್ರು.